ರಾಜ್ಯದಲ್ಲಿ ರಾಜಕಾರಣ ಬದಲಾಗಬೇಕು. ಈಗಾಗಲೇ 104 ಶಾಸಕರನ್ನ ಹೊಂದಿದ ನಾವು ಚಿಂಚೋಳಿ ಕ್ಷೇತ್ರದಲ್ಲಿ ಗೆದ್ದು 106ಕ್ಕೆ ಹೆಚ್ಚಿಸಿಕೊಳ್ತಿದ್ದೇವೆ. ಹುಬ್ಬಳ್ಳಿಯಲ್ಲಿ ಬಿಎಸ್ ಯಡಿಯೂರಪ್ಪ ಹೇಳಿಕೆ ನೀಡಿರುವಂಥದ್ದು, ಈಗಾಗಲೇ ಆ ಅತೃಪ್ತ ಶಾಸಕರು ನಮ್ಮ ಜೊತೆಗೆ ಕೈ ಜೋಡಿಸ್ತಿದ್ದಾರೆ, ಖಂಡಿತವಾಗಿಯೂ ನಾವು ರಾಜ್ಯದಲ್ಲಿ ಮತ್ತೆ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೇವೆ. ವೀರೇಂದ್ರ ಪಾಟೀಲ್ರನ್ನ ಅಧಿಕಾರದಿಂದ ಕೆಳಗೆ ಇಳಿಸಿದ ಕಾಂಗ್ರೆಸ್ಗೆ ಲಿಂಗಾಯತರನ್ನ ಮತ ಕೇಳುವ ಹಕ್ಕಿಲ್ಲ. ವೀರಶೈವ ಸಮುದಾಯಕ್ಕೆ ಅವಮಾನ ಮಾಡಿದ ಪಕ್ಷ ಅಧಿಕಾರದಲ್ಲಿ ಮುಂದುವರಿಸುವ ನೈತಿಕತೆ ಇಲ್ಲ. ಸಿದ್ದರಾಮಯ್ಯ ನನ್ನ ಬಗ್ಗೆ ಮಾತನಾಡಿದರೆ ನಾವು ದೊಡ್ಡವರಾಗ್ತೇವೆ ಅಂತ ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಏಕೋಚನದಲ್ಲಿ ಅಭಿವೃದ್ಧಿ ಮಾತನಾಡೋದ್ರಿಂದ ನಾನು ಬಹಳ ದೊಡ್ಡನಾಗ್ತೇನೆ ಅನ್ನೋ ಭಾವನೆ, ಇದರಿಂದ ಜನ ಆಕ್ರೋಶಗೊಂಡಿದ್ದಾರೆ. ಯಾವ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಇಡೀ ಜಗತ್ತೇನೆ ಅವ್ರ ಬಗ್ಗೆ ವಿಶ್ವಾಸ ಇಟ್ಕೊಂಡು ಅವ್ರನ್ನ ವಿಶ್ವದ ನಾಯಕ ಅಂತ ಒಪ್ಕೊಳ್ಳೋಕೆ ತಯಾರಾಗ್ತಿರುವಂಥ ಈ ಸಂದರ್ಭದಲ್ಲಿ ಈ ಬಾರಿ 280 ಹೆಚ್ಚು ಲೋಕಸಭಾ ಸೀಟ್ ಗೆದ್ದು ಮತ್ತೊಮ್ಮೆ ಪ್ರಧಾನಿ ಆಗ್ತಿರುವಂಥ ನರೇಂದ್ರ ಮೋದಿಯವರ ಬಗ್ಗೆ ನಾನು ಹೇಳ್ತೀನಿ, ಜನಾರ್ದನ ಪೂಜಾರಿ ಹೇಳ್ತಾರೆ, ಇನ್ನೊಮ್ಮೆನೂ ಸಹ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗ್ತಿದ್ದಾರೆ. ಈ ರೀತಿ ಕಾಂಗ್ರೆಸ್ ಮುಖಂಡರಲ್ಲೇ ಬಿಜೆಪಿ ಪರವಾಗಿ ನರೇಂದ್ರ ಮೋದಿಯವರ ಪರವಾಗಿ ಒಲಿವಿರಬೇಕಾದ್ರೆ ಈ ಥರ ಅಗುರ್ವಾದ ಮಾತುಗಳು ಸಿದ್ದರಾಮಯ್ಯವರು ಮಾತನಾಡೋದ್ರಿಂದ ಅವರು ಹದುರಾಗ್ತಾರೆ. ಮತ್ತು ಈಗೀಗ ನಾನು ಸಿದ್ದರಾಮಯ್ಯವ್ರಿಗೆ ಒಂದೇ ಪ್ರಶ್ನೆ ಕೇಳಿದ್ದೆ, ಇಜಾಪಡಿದೆ 20 ಲೋಕಸಭಾ ಚುನಾವಣೆ ಮುಗಿದಿದೆ, ಅವ್ರು ಇವತ್ತು ಹೇಳಿ ನಾವು ಇಷ್ಟು ಸೀಟ್ ಗೆಲ್ತೇವೆ ಅಂತ ಅನ್ನೋದು. ನಾನು ಹೇಳ್ತಾ ಇದ್ದೇನೆ ಗಟ್ಟಿಯಾಗಿ 22 ಲೋಕಸಭಾ ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ. ಅವ್ರು ಹೇಳಿ ಎಷ್ಟು ಗೆಲ್ತೇವೆ ಸರ್? ಈಗ ಸಿದ್ದರಾಮಯ್ಯವ್ರು ಹೇಳ್ತಾರೆ ಇಲ್ಲ ಚಿಂಚೋಳಿ ಕುಂದಗೋಳು ಎರಡನ್ನು ಗೆಲ್ಲಿಸ್ಕೊಂಡು ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳಾಗೋದಿದೆ ಅನ್ನೋದು ಹೇಳಿದ್ದೇನೆ ಹೊರತು ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಎಲ್ಲೂ ಹೇಳಿಲ್ಲ. ನಾನು ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಸಿದ್ಧ ಇದ್ದೇನೆ. ಇಬ್ಬರು ಮಾಡುವಂಥದ್ದಕ್ಕೆ ನನ್ನೇ ಆರೋಪ ಏರ್ಪಡ್ತೇನೆ. ನಾವು ಪ್ರಜಾತಂತ್ರ ವ್ಯವಸ್ಥೆ ಸಂವಿಧಾನ ಪರವಾಗಿ ನಮ್ಮ ಅಭ್ಯರ್ಥಿ ಗೆಲುವುದಾಗಿ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ಎಲ್ಲೂ ಸಹ ಅವರ ಕಾಂಗ್ರೆಸ್ ಟೀಕೆ ಮಾಡೋದನ್ನು ಇಲ್ಲ. ನಾವು ನಮ್ಮ ಅಭ್ಯರ್ಥಿ ಪರವಾಗಿ ನಮ್ಮ ಕೆಲಸ ಮಾಡ್ತಾ ಇದ್ದೇವೆ. ಆ ಪಕ್ಷದ ಅಭ್ಯರ್ಥಿ ಬಗ್ಗೆ ಒಂದು ಶಬ್ದವನ್ನು ನಾವು ಮಾಡ್ತೇವೆ.